ಹಾಯ್ ಫ್ರೆಂಡ್ಸ್, ಇವತ್ತು ನೀವು 150 ಕಿಲೋಮೀಟರ್ ಟ್ರೈನಿಂಗ್ ಟಾಸ್ಕ್ ನೋಡ್ಬೋದು. ಇದು ನಾವು ಪರ್ಸ್ನಲ್ ಆಗಿ ಮಾಡುವಂಥ ಲಾಸ್ಟ್ ಟ್ರೈನಿಂಗ್ ಟಾಸ್ಕ್. ಯಾಕಂದರೆ 200 ಕಿಲೋಮೀಟರ್ ಇವೆಂಟ್ ಇರಬೇಕಾದ್ರೆ ನಾವು 150 ಕಿಲೋಮೀಟರ್ವರೆಗೆ ನಾವು ಟ್ರೈನಿಂಗ್ ಟಾಸ್ಕ್ ಮಾಡಿಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ 150 ಕಿಲೋಮೀಟರ್ ಏರ್ ಡಿಸ್ಟೆನ್ಸಿಂದ ಟ್ರೈನಿಂಗ್ ಟಾಸ್ಕ್ನ ನೀವು ನೋಡ್ಬೋದು. ಈ ಟಾಸ್ಕ್ ಬಂದು ಶಿರಾಯಿಂದ ಇದು ಟ್ರೈನಿಂಗ್ ಟಾಸ್ಕ್ ಇರುತ್ತೆ. ಸೊ ನೀವು ಇಲ್ಲಿ ವೆದರ್ ನೋಡ್ಬೋದು. ವೆದರ್ ಸ್ವಲ್ಪ ಕ್ಲೌಡಿ ಆಗಿದೆ, ಸನ್ಲೈಟು ತುಂಬ ಲೈಟಾಗಿ ಕಾಣಿಸ್ತಾ ಇದೆ. ಇದು ಕೂಡ ಅದಕ್ಕೆ ಒಂದು ಟಫ್ ಟ್ರೈನಿಂಗ್ ಆಗುತ್ತೆ. ಹಾಗಾಗಿ ಅದಕ್ಕೆ ನಾವು ಎಲ್ಲ ರೀತಿ ಕ್ಲೌಡಿ ಮತ್ತು ಮಳೆಯಲ್ಲಿ ಕೂಡ ಹಾರೋವಂಥ ಅನುಭವ ಇರಬೇಕು. ಹಾಗಾಗಿ ಈ ಟ್ರೈನಿಂಗ್ ಕೂಡ ಅದಕ್ಕೆ ಒಂದು ಒಳ್ಳೆ ರೀತಿ ಟ್ರೈನಿಂಗ್ ಆಗುತ್ತೆ. ಥ್ಯಾಂಕ್ ಯು. ನೋಡಿ, 150 ಕಿಲೋಮೀಟರ್ ಇದನ್ನು ಟಾಸಲ್ಲಿ ಬರ್ಡ್ಸು ಆಲ್ಮೋಸ್ಟ್ 2 ಅವರ್ಸಲ್ಲಿ ಡೆಸ್ಟಿನೇಷನ್ನ ರೀಚ್ ಆಗಿದೆ. ಅಂದರೆ ಆಲ್ಮೋಸ್ಟ್ 75 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದಾವೆ. ಅದಾದಮೇಲೆ ಸ್ವಲ್ಪ ಎಬಿಲಿಟಿ ಇಲ್ಲದೇ ಇರೋಂಥ ಬರ್ಡ್ಸು ನಿಧಾನವಾಗಿ ಬಂದಿರೋದು ಕೂಡ ಹೌದು. ಬಟ್ ಮ್ಯಾಕ್ಸಿಮಮ್ ಬರ್ಡ್ಸು 2 ಅವರ್ಸ್ 2 ಅವರ್ಸ್ 5 ಮಿನಿಟ್ಸಲ್ಲಿ 153 ಕಿಲೋಮೀಟರ್ಸ್ನ ಕವರ್ ಮಾಡಿದೆ.